ನಾನು ಇರಲಿಲ್ಲದೆ ಹೋಗಲಿ ಆ ಹಣದ ಮೂಲಕವಾಗಿ ಅವರ ಯೋಗಕ್ಷೇಮವನ್ನು ಬರುವಂಥ ಬಡ್ಡಿಯನ್ನು ನೋಡಬೇಕು. ಇದರ ಜೊತೆಯಲ್ಲಿ ಯಾರೇ ಶಾಸಕರಾಗಿರಲಿ ಕೈಮುಗಿದ ಅವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ, ಏನು ಸಾರ್ವಜನಿಕವಾಗಿ ಪ್ರಾರಂಭವಾಗಿರುವಂಥ ಕೆಲಸ ಕಾರ್ಯಗಳೇನಿದೆ ಅದನ್ನು ಕಂಪ್ಲೀಟ್ ಮಾಡಿ ಇದನ್ನು ಮಾದರಿ ಕ್ಷೇತ್ರ ಅಂತ ಏನು ಮಾಡಲಿಕ್ಕೆ ಕನಸಿತ್ತು ಆ ಕನಸನ್ನು ನನಸು ಮಾಡಬೇಕು ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಭಾರತೀಯ ಜನತಾ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗೆ ಅವರೇನು 20ನೇ ತಾರೀಕು ನಾಮಿನೇಷನ್ನ ಪಕ್ಷದ ಅಭ್ಯರ್ಥಿ ಮಾಡ್ತಾರೆ ಅದರಲ್ಲಿ ನಾನು ಭಾಗಿಯಾಗಿರ್ತೇನೆ ಮತ್ತು ಪಕ್ಷದ ಕ್ಷೇತ್ರದಲ್ಲಿರುವಂಥ ಎಲ್ಲ ನನ್ನ ಪ್ರೀತಿಯ ಆ ಬೂತ್ ಅಧ್ಯಕ್ಷನಿಂದ ಹಿಡಿದು ನನ್ನ ಯೋಗಕ್ಷೇಮ ಯಾತ್ರೆಗೆ ದುಡಿದಂಥವ್ರು ಎಲ್ಲರೂ ಇದ್ದಾರೆ. ಪಕ್ಷದ ಹಿತದೃಷ್ಟಿಯಿಂದ ಮತದ್ವನ್ನ ಯಾಚನೆ ಮಾಡಲಿಕ್ಕೋಸ್ಕರ 22ನೇ ತಾರೀಕಿನಿಂದ ನನ್ನೆಲ್ಲ ಬೂತಿನ ಅಧ್ಯಕ್ಷ ಕಾರ್ಯದರ್ಶಿಗಳು ಅವರ ಮನೆಗಳಿಂದ ಹೋಗಿ ಎಲ್ಲ ಮನೆಗಳಿಗೂ ಕೂಡ ಮತವನ್ನು ಯಾಚನೆ ಮಾಡುವಂಥ ಕೆಲಸವನ್ನು ಮಾಡಬೇಕು. ನನಗೆ ಶಾಸಕ ಸ್ಥಾನ ಮುಖ್ಯ ಅಲ್ಲ, ದೇಶ ಮುಖ್ಯ, ದೇಶವನ್ನು ಆಳ್ತಾ ಇರುವಂಥ ವಿಶ್ವ ನಾಯಕ ನನಗೆ ಬಹಳ ಮುಖ್ಯ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ಈ ನಿರ್ಧಾರಕ್ಕೆ ಬಂದಿದ್ದೀನಿ ಅಂತ ಹೇಳಲಿಕ್ಕೆ ಆನಂದವನ್ನು ಪಡ್ತೇನೆ. ನಾನು ಪೋಸ್ಟ್ ಮಾರ್ಟಮ್ ಮಾಡ್ಲಿಕ್ಕೆ ಹೋಗಲ್ಲ, ಈಗ ಒಂದೇ ಒಂದು ವಿಷಯ ಹೇಳೋದು ನನಗೆ, ನನ್ನ ಮುಂದೆ ಇರೋದು ಕುರುಕ್ಷೇತ್ರ ಯುದ್ಧ. ಆ ಯುದ್ಧವನ್ನ ಗೆಲ್ಲುವಂತ ದೃಷ್ಟಿಯಿಂದ ನಾನು ಆ ಕೆಲಸವನ್ನು ಮಾಡ್ಕೊಂಡು ಹೋಗ್ತೇನೆ. ಇಲ್ಲ, ನನಗೆ ಯಾವುದೇ ವಿಚಾರಗಳನ್ನು ಕೂಡ ಬಂದಿರಲಿಲ್ಲ. ಆದರೆ ಒಂದು ವಿಚಾರಕ್ಕೆ ಹೇಳಿದಾಗ ನಾನೇ ದೆಹಲಿಗೆ ಹೋದೆ. ಹೋದಂಥ ಸಂದರ್ಭದಲ್ಲಿ ಕೆಲವು ಪಾಲಿಸಿಗಳನ್ನು ಮಾಡ್ತಾ ಇದ್ದೀವಿ ಅಂದರು. ಪಕ್ಷ ಏನೋ ಪಾಲಿಸಿ ಮಾಡ್ತೀವಿ ಅಂದಾಗ ಪಾಲಿಸಿಗೆ ನಾನು ಯಾರು ನಾನು ಬದ್ಧನಾಗಿರಬೇಕು? ಅವ್ರು ಯಾವ ಪಾಲಿಸಿ ಯಾವುದಕ್ಕೋಸ್ಕರ ಮಾಡಿದ್ರು ಅಂತಲೂ ಕ್ವಶನ್ ಮಾಡಲಿಲ್ಲ. ಪಕ್ಷದ ನಿರ್ಣಯಕ್ಕೆ ನಾನು ಬದ್ಧನಾಗಿದ್ದೆ. ನಾನು ಯಾರು ಯಾವುದೇ ಹೆಸರನ್ನ ಹೇಳುವಂತ ಅವಶ್ಯಕತೆ ಇಲ್ಲ. ಪಕ್ಷ ಏನು ನಿರ್ಣಯವನ್ನು ಮಾಡುತ್ತೋ ಅದಕ್ಕೆ ನಾನು ಬದ್ಧನಾಗಿರ್ತೀನಿ ಅನ್ನುವಂಥ ನಿಲುವು ನಂದಾಗಿತ್ತು. ಪಕ್ಷ ಏನೇ ನಿರ್ಣಯ ತಗೊಂಡ್ರು ಕೂಡ ನಾನು ಅದಕ್ಕೆ ಬದ್ಧನಾಗಿದ್ದೇನೆ ಹೊರತು ನಾನು ಯಾರನ್ನೂ ರೆಕಮೆಂಡ್ ಮಾಡುವಂಥ ಕೆಲಸವನ್ನು ಯಾರಿಗೂ ಮಾಡಿಲ್ಲ. ಹೌದು, ನನ್ನ ಜೀವನದಲ್ಲಿ ಒಂದು ಪಕ್ಷದ ವ್ಯವಸ್ಥೆಗಳಲ್ಲಿ ನನಗೆ ಒಳ್ಳೆಯದನ್ನು ಕೊಟ್ಟಿದೆ, ಮನಸ್ಸಿಗೆ ಯಾತನೆಯನ್ನು ಕೊಟ್ಟಿದೆ, ನೋವನ್ನು ಕೊಟ್ಟಿದೆ, ದುಃಖವನ್ನು ಕೊಟ್ಟಿದೆ, ಕಣ್ಣೀರು ಕೊಟ್ಟಿದೆ. ಆದರೆ ನನಗೊಂದು ಕಲಿಸಿದೆ, ವೈಯಕ್ತಿಕವಾದಂಥ ಇಂಟ್ರೆಸ್ಟ್ ಮುಖ್ಯ ಅಲ್ಲಪ್ಪ, ದೇಶದ ಇಂಟ್ರೆಸ್ಟ್ ಮುಖ್ಯ ಅಂದಾಗ ನಾನು ತಾಯಿ ಚಾಮುಂಡೇಶ್ವರಿ ಮುಂದೆ ಕಣ್ಣೀರಿಟ್ಟು ಭಾರತಾಂಬೆಗೋಸ್ಕರವಾಗಿ ನಾನು ಕೆಲಸ ಮಾಡುವಂತ ನಿರ್ಧಾರ ಮಾಡಿದ್ದೀನಿ. ಅನಿಸುತ್ತೆ, ಅದನ್ನ ಪೋಸ್ಟ್ ಮಾರ್ಟಮ್ ಮಾಡಲ್ಲ. ನಾನು ಯಾರು ಏನು ಅಂತಲೂ ಯೋಚನೆ ಮಾಡಕ್ ಹೋಗಲ್ಲ. ಅವೆಲ್ಲ ಕಾರಣ ಆಗಿದೆ ಅಂತ ಗೊತ್ತಿದ್ರೂ ಕೂಡ ನಾನು ದೇಶದ ಹಿತದೃಷ್ಟಿಯಿಂದ ಕೆಲಸವನ್ನು ಮಾಡ್ತೇನೆ. ಇಲ್ಲ, ನನಗೆ ದೆಹಲಿ ನಾಯಕರುಗಳು ನಿರಂತರವಾದಂತ ಸಂಪರ್ಕದಲ್ಲಿ ಇದ್ರು. ನನಗೆ ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕದ ಸಂಘದ ಒಬ್ಬ ಸದಸ್ಯನಾಗಿ ವಿಶೇಷವಾಗಿ ನನಗೆ ಒಂದು ಉನ್ನತವಾದಂತಹ ಸ್ಥಾನದಲ್ಲಿರುವಂತಹ ಸಂಘದ ಹಿರಿಯರು ಮಾತಾಡಿದ್ರು. ನನ್ನ ಮಗನ ಮನೆಯ ಮಗನ ರೀತಿಯಲ್ಲಿ ನೋಡಿಕೊಂಡಿದ್ದಾರೆ. ನಿರಂತರವಾಗಿ ಪ್ರತಿ ದಿವಸ ನನಗೆ ದೆಹಲಿಯಿಂದ ಫೋನ್ ಕಾಲ್ಗಳಿದೆ. ಅದರಿಂದ ನಾನು ಇಲ್ಲಿ ಯಾರನ್ನೂ ಬರ್ಸು ಮಾಡಿಸ್ಕೊಂಡ್ರೆ ದೊಡ್ಡವನು ನಾನು ಅನ್ನುವಂಥ ಫೀಲಿಂಗ್ಸ್ ನನಗಿಲ್ಲ. ದೆಹಲಿಗೆ ನಾನು ಹೋದಂಥ ಸಂದರ್ಭದಲ್ಲೂ ಕೂಡ ನನ್ನನ್ನು ಕರೆಸಿಕೊಂಡು ಮಾತನಾಡಿದ್ದಾರೆ. ಹಾಗಾಗಿ ನಾನು ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ನಾನು ಮಾಡಿದೆ. ಆದರೆ ನಾನು ಕನ್ವಿನ್ಸ್ ಮಾಡೋದ್ರಲ್ಲಿ ಫೇಲ್ಯೂರ್ ಆಗಿದ್ದೀನಿ, ಅವ್ರು ಕನ್ವಿನ್ಸ್ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ.